ಕತ್ತಲೆಯಾಗವಿ ಮನೆ ದೂರ ಕಣಿಕರಿಸಿ ಇರಲು ಕತ್ತಲೆಯಾಗವಿ ಮನೆ ದೂರ ಕಣಿಕರಿಸಿ ಕೈ ಹಿಡಿದು ನಡೆಸೆನ್ನನು ಕರುಣಾಲು ಬಾಬೆಲಕೆ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು ಸಂಸ್ಥೆಯ ಸ್ಥಾಪನಾ ಉದ್ದೇಶದಂತೆ ಯುವಕರಿಗೆ ಕ್ರೀಡೆಯಲ್ಲಿ ಪ್ರೋತ್ಸಾಹ ನೀಡುವಂತಹದ್ದು ಅವರಿಗೆ ತರಬೇತಿ ನೀಡಿ ಉನ್ನತ ಮಟ್ಟದಲ್ಲಿ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತಹ ಅವಕಾಶವನ್ನು ಕೊಟ್ಟು ಅದೇ ರೀತಿ ಉಳ್ಳಾಲ ಪರಿಸರದಲ್ಲಿ ಉಚಿತವಾದಂತಹ ಪುಸ್ತಕ ವಿತರಣೆ ಹೊಲಿಗೆ ಯಂತ್ರವನ್ನು ವಿತರಿಸುವಂತಹದ್ದು ಮದುವೆ ಮತ್ತು ಬಡ ರೋಗಿಗಳಿಗೆ ಧನ ಸಹಾಯ ಹೀಗೆ ಹತ್ತು ಹಲವಾರು ಸಮಾಜ ಸೇವಾ ಚಟುವಟಿಕೆಗಳಲ್ಲಿ ಯುವಕರನ್ನು ಭಾಗವಹಿಸುವಂತೆ ಪ್ರೇರೇಪಿಸುವಂತಹ ಒಂದು ಉತ್ತಮವಾದಂತಹ ಉದ್ದೇಶದೊಂದಿಗೆ ಸ್ಥಾಪನೆಯಾದಂತಹ ಡೈಮಂಡ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ ಇವತ್ತು 26ನೇ ವರ್ಷ ಸತತವಾಗಿ ಶಾಲಾ ಮಕ್ಕಳಿಗೆ ಉಚಿತ ಪುಸ್ತಕವನ್ನು ವಿತರಿಸ್ತಾ ಬಂದಿದ್ದೇವೆ. ಅಲ್ಲಾನ ಸರ್ವಶಕ್ತನಾದಂತಹ ದೇವರ ಅನುಗ್ರಹದಲ್ಲಿ ಈ ಒಂದು ಕಾರ್ಯವನ್ನು ನಮ್ಮ ಸದಸ್ಯರ ಸಹಾಯ, ಅದೇ ರೀತಿ ನಮ್ಮ ದಾನಿಗಳು ನಮಗೆ ಸಹಾಯ ಮಾಡಿ ನಾವು ಉಚಿತವಾದಂತಹ ಪುಸ್ತಕ ವಿತರಣಾ ಕಾರ್ಯಕ್ರಮವನ್ನು 25 ವರ್ಷಗಳಲ್ಲಿ ಸತತವಾಗಿ ನಾವು ನಿರ್ವಹಿಸ್ತಾ ಬಂದಿದ್ದೇವೆ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಶ್ರೀಮತಿ ಚಿತ್ರಕಲಾ ಅಧ್ಯಕ್ಷರು ಉಳ್ಳಾಲ ನಗರಸಭೆ ಇವರು ನಮ್ಮೊಂದಿಗಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ನಮ್ಮ ತಂಡದ ಸದಸ್ಯರಾದಂತಹ ಹನೀಫ್ ಗೋವರ್ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ನಾನು ಇನ್ನೋರ್ವ ಮುಖ್ಯ ಅತಿಥಿ ನಮ್ಮವರೇ ಆದಂತಹ ಮುಕ್ಕಚೇರಿ ಪರಿಸರದ ಮೊಹಮ್ಮದ್ ಮುಕ್ಕಚೇರಿ ಸದಸ್ಯರು ಉಳ್ಳಾಲ ನಗರಸಭೆ ಇವರನ್ನು ಕೂಡ ನಾನು ನಮ್ಮ ಈ ಕಾರ್ಯಕ್ರಮಕ್ಕೆ ಆದರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿ ಶ್ರೀಮತಿ ಸಪ್ನಾ ಹರೀಶ್, ಇವರು ಕೂಡ ಕೌನ್ಸಿಲರ್ ಆಗಿದ್ದಾರೆ ನಗರಸಭೆಯವರು. ಇವರಿಗೆ ಅಲ್ತಾಫ್ರ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಉಳ್ಳಾಲ ಕ್ರಿಯಾ ಸಮಿತಿ ಇದರ ಮಾಜಿ ಅಧ್ಯಕ್ಷರು, ಹಿರಿಯರು, ಡೈಮಂಡ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ ಇದರ ಅಭಿಮಾನಿಯು, ನಮ್ಮ ಎಲ್ಲ ಸಲಹೆಗಳಿಗೆ ಸ್ಪಂದಿಸುವಂತಹ ಮತ್ತು ಹಿರಿಯ ಸಮಾಜ ಸೇವಕರು ಆಗಿರುವಂತಹ ಯು ಬಿ ಮಾರಪ್ಪನವರು ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ನಾನು ಆದರಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಸಿರಾಜುದ್ದೀನ್ ಇಕ್ಬಾಲ್ರವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಮತ್ತೋರ್ವ ಮುಖ್ಯ ಅತಿಥಿ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರು, ಅದೇ ರೀತಿ ಉಳ್ಳಾಲ ನಗರಸಭಾ ಸದಸ್ಯರು ಆಗಿರುವಂತಹ ಇಬ್ರಾಹಿಂ ಅಶ್ರಫ್ರವರು ನಮ್ಮೊಂದಿಗಿದ್ದಾರೆ. ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಅಬ್ಬಾಸ್, ಹಿರಿಯ ಸದಸ್ಯರು ಡೈಮಂಡ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್, ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ನಮ್ಮೊಂದಿಗೆ ಇನ್ನೋರ್ವ ಮುಖ್ಯ ಅತಿಥಿಗಾಗಿ ಹಾಜಿ ಅಬ್ದುಲ್ ರಜಾಕ್ರವರು ಈಗಾಗಲೇ ಬರಮಾಡಿಸಿಕೊಂಡಿದ್ದಾರೆ. ಇವರು ಎಂ ಎಫ್ ಸಿ ತಂಡದ ಅಧ್ಯಕ್ಷರಾಗಿದ್ದಾರೆ. ಇವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕಾಗಿ ಆಧಾರಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ತಾವು ಆಸನವನ್ನು ಸ್ವೀಕರಿಸಬೇಕು ಮತ್ತು ಇವರಿಗೆ ಹೂಗುಚ್ಛವನ್ನು ಹನೀಫ್ರವರು ಹೂಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಎಸ್ ಡಿ ಪಿ ಐ ಇದರ ನಗರ ಅಧ್ಯಕ್ಷರು ಆಗಿರುವಂತಹ ಸುಹೇಲ್ರವರು ನಮ್ಮೊಂದಿಗಿದ್ದಾರೆ. ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಆದರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಸರ್ಫರಾಜ್ರವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿ
ನಮ್ಮ ಇದೇ ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾಗಿರುವಂತಹ ಶ್ರೀಮತಿ ಪುಷ್ಪಾ ಎಸ್ ರವರು ನಮ್ಮೊಂದಿಗೆ ಮುಖ್ಯ ಅತಿಥಿಯಾಗಿದ್ದಾರೆ. ಇವರಿಗೆ ನಾನು ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಹಫೀಜುಲ್ಲಾಲ್ ರವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮದೇ ತಂಡದ ಗೌರವಾಧ್ಯಕ್ಷರಾಗಿರುವಂತಹ ಮತ್ತು ಉಳ್ಳಾಲ ನಗರಸಭಾ ಸದಸ್ಯರಾಗಿರುವಂತಹ ಇಬ್ರಾಹಿಂ ಖಲೀಲ್ ರವರಿಗೆ ಸ್ವಾಗತವನ್ನು ಬೀರ್ತಾ ಇದ್ದೇನೆ. ಇವರಿಗೆ ಸಾಬುದ್ದೀನ್ ರವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ನೆಲೆದಿರುವಂತಹ ನಮ್ಮ ಶಾಲೆಯ ಎಲ್ಲ ಪ್ರಾಧ್ಯಾಪಕರಿಗೂ ಮತ್ತು ಇಲ್ಲಿ ನೆರೆದಿರುವಂತಹ ಮಕ್ಕಳ ಪೋಷಕರಿಗೂ ಮಕ್ಕಳಿಗೂ ಮತ್ತು ಡೈಮಂಡ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ ಇದರ ಅಭಿಮಾನಿಗಳಿಗೂ ಒಂದೇ ವಾಕ್ಯದಲ್ಲಿ ನಾನು ಸ್ವಾಗತವನ್ನು ಬೀರುತ್ತಾ ಈ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ಬಿನ ಬಹಳ ಒಂದು ಪುಸ್ತಕ ವಿತರಣಾ ಕಾರ್ಯಕ್ರಮದ ಸಮಾರಂಭದ ಅಲ್ಲಿ ಭಾಗವಹಿಸಲಿಕ್ಕೆ ನನಗೆ ಬಹಳ ಸಂತೋಷ ಆಗುತ್ತೆ. ಈ ಸಮಾರಂಭದಲ್ಲಿ ನಗರಸಭೆಯ ಅಧ್ಯಕ್ಷರು ಹಾಗೂ ನಮ್ಮ ಎಲ್ಲ ಜನಪ್ರತಿನಿಧಿಗಳು ಸೇರಿದಂಥ ಒಂದು ಈ ಸಭೆಯಲ್ಲಿ ಮಹಮ್ಮದ್ ಮುಖಚೇರಿ ಖಲೀಲ್ರವರು, ಸ್ನೇಹ ಮೇಡಮ್ರವರು, ನಮ್ಮ ಶಾಲೆಯ ಮುಖ್ಯ ಶಿಕ್ಷ ಅಧ್ಯಕ್ಷರು ಹಾಗೂ ಎಲ್ಲ ನಮ್ಮ ಜನಪ್ರತಿನಿಧಿ ಇಲ್ಲಿ ಸೇರಿದಂಥ ಎಲ್ಲ ಹೆಸರುಗಳು ನಮಗೆ ಬರುವುದಿಲ್ಲ. ಅದರ ಒತ್ತಿನಲ್ಲಿ ನಮ್ಮ ಶಾಲೆಯ ಮುಖ್ಯ ಅಧ್ಯಾಪಕರು, ಎಲ್ಲ ಅಧ್ಯಾಪಕರ ವೃಂದದವರು, ಎಲ್ಲ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು, ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ಬಿನ ಎಲ್ಲ ಸದಸ್ಯರು, ನಮ್ಮ ಅದರ ಮುಖ್ಯ ಅಧ್ಯಕ್ಷರಾದಂಥ ನಮ್ಮ ಅಡ್ವೊಕೇಟ್, ಅವರ ಹೆಸರು ಗೊತ್ತಿಲ್ಲ, ಸರ್ಮದ್ರವರು ಸೇರಿದಂಥ ಈ ಒಂದು ಸಮಾರಂಭದಲ್ಲಿ ಸೇರಲಿಕ್ಕೆ ನನಗೆ ಸಂತೋಷ ಆಗೋದು ಅದೇ. ಹೇಗೆಂತ ಕೇಳಿದರೆ, ಬಡ ಮಕ್ಕಳಿಗೆ ಕೊಡುವಂಥ ಪುಸ್ತಕ, ಅದೊಂದು ಕೊಡುವ ಆ ಕೊಡುಗೆ ಅವರ ವಿದ್ಯಾಭ್ಯಾಸದ ಮಟ್ಟವನ್ನು ಹೆಚ್ಚಿಸಬೇಕು. ಅದೇ ಒತ್ತಿನಲ್ಲಿ ಅವರು ವಿದ್ಯಾಭ್ಯಾಸ ಮಾಡಿ ಈ ಜನರ ಮಧ್ಯದಲ್ಲಿ ಒಳ್ಳೆಯ ಯುವಕರಾಗಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಾಗಿ ಈ ಶಾಲೆಯ ಒಂದು ಹೆಸರು ತರಬೇಕು. ಅದೇ ಒತ್ತಿನಲ್ಲಿ ಈ ಶಾಲೆ ಮೊದಲಿಂದ ನಮಗೆ ಇಲ್ಲಿ ಬರಲಿಕ್ಕೆ ಭಾಳ ಸಂತೋಷ ಆಗುತ್ತೆ. ಹೇಗೆ ಮೊದಲು ಇದ್ದ ನಮ್ಮ ಶಾಲೆಯನ್ನು ನೋಡುವಾಗ ಇದೊಂದು ಈ ಜಾಗ ಅಲ್ಲವಾ ಅಂತ, ಈ ಜಾಗೆಯಲ್ಲಿ ಇದ್ದಂಥ ಶಾಲೆ ಅಲ್ಲ, ಯಾವುದೇ ಒಂದು ಬೇರೆ ಶಾಲೆ ಅಂತ ಹೇಳಲಿಕ್ಕೆ ಆಗ್ತದೆ. ಹೇಗೆ ಅಂತ ಹೇಳಿದರೆ, ಆ ಒಂದು ಮಳೆಗಾಲದಲ್ಲಿ ತೋರುವ ನೀರು ಬಿದ್ದು ಒದ್ದೆಯಾಗಿ ಆಸಿಮೇಟ್ ಇಲ್ಲದ ಆ ಒಂದು ಮಣ್ಣಿನ ಆ ನೆಲದಲ್ಲಿ ಕೂತು ಶೀತ್ ಕೂತಲಿಗೆ ಸರಿಯಾದ ಬೆಂಚ್ ಇಲ್ಲದ ಆ ಪರಿಸ್ಥಿತಿಯಲ್ಲಿ ನಮ್ಮ ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ಬು ಹಾಗೂ ನಮ್ಮ ನಾಗರಿಕ ಸಮಿತಿ ಹಾಗೂ MFC-ನವರು ಎಲ್ಲ ಸಂಘ ಸಂಸ್ಥೆಯವರು ಸೇರಿ ಬೆಂಚಿ ಡೆಸ್ಕ್ ಎಲ್ಲ ಒಂದು ನಮ್ಮಿಂದ ಆಗುವ ಆ ಒಂದು ಸಹಾಯವನ್ನು ಕೊಟ್ಟು ಆವಾಗ ನಾವು ಸಹಾಯ ಮಾಡಿದ್ದ ಆ ನೆನಪು ಈಗ ಕೂಡ ನೆನಪಾಗ್ತಾ ಇದೆ. ಅದೇ ಹೊತ್ತಿನಲ್ಲಿ ಈಗ ಸ್ವಲ್ಪ ಮಕ್ಕಳು ಕೂಡ ಸುಧಾರಿಸಿದ್ದಾರೆ, ನಮ್ಮ ಶಾಲೆ ತುಂಬ ಸುಧಾರಿಸಿ
ನಮ್ಮ ಶಾಸಕರು ಇದಕ್ಕೆ ತುಂಬಾ ದುಡಿದಿದ್ದಾರೆ ಅದರ ಆ ಒಂದು ಭಾಗದಿಂದ ಅವರಿಗೆ ನಾವು ಯಾವಾಗಲೂ ಚಿರಋಣಿಯಾಗಿದ್ದೇವೆ ಧನ್ಯವಾದ ಕೊಡ್ತೇವೆ ನಾವು ಅಪಾರಿಯಾಗಿದ್ದೇವೆ ಆ ಶಾಸಕರ ಆ ಒಂದು ಕೆಲಸವನ್ನು ನಾವು ಈ ಈ ಜಾಗಕ್ಕೆ ಇಂತ ಒಂದು ಈ ಬಿಲ್ಡಿಂಗ್ ಮಾಡಲಿಕ್ಕೆ ಇಂತ ಒಂದು ಸಾಲೆ ಮಾಡಲಿಕ್ಕೆ ಇಂತ ಒಂದು ವ್ಯವಸ್ಥೆಯನ್ನು ಬರಲಿಕ್ಕೆ ಸತತ ಪ್ರಯತ್ನ ಮಾಡಿದಂತ ಆ ಶಾಸಕರ ಆ ಕೆಲಸಕ್ಕೆ ಯಾವಾಗಲೂ ಜೈ ಅಂತ ಹೇಳಲಿಕ್ಕೆ ಅದು ಯಾವಾಗಲೂ ನಾವು ಅವರನ್ನು ನೆನಪು ಮಾಡಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳುತ್ತಾ ಈ ಸಾಲೆಯ ಡೈಮಂಡ್ ಪೋರ್ಸ್ ಕ್ಲಬ್ನ ಒಂದು ಕೆಲಸ ಕಾರ್ಯಗಳನ್ನು ನಾವು ನೋಡುವಾಗ ಕಷ್ಟದಲ್ಲಿ ಇದ್ದವರಿಗೆ ಆವಾಗ ಯಾವ ರೀತಿಯಲ್ಲಿ ಒಬ್ಬೊಬ್ಬರು ದನಿಗಳಲ್ಲಿ ಹೋಗಿ ಸ್ವಲ್ಪ ಸಂಗ್ರಹ ಮಾಡಿ ಅವರ ಕೈಯಿಂದ ಸ್ವಲ್ಪ ಮಾಡಿ ಹಣವಾಕಿ ಕೊಟ್ಟಿದಂತ ಆ ಪುಸ್ತಕವನ್ನು ನಾವು ನೆನಪು ಮಾಡುವಾಗ ಈಗ ಆ ಪರಿಸ್ಥಿತಿ ಸ್ವಲ್ಪ ಸುಧಾರಿದೆ ಅದರಿಂದ ಈ ಒಂದು ಪರಿಸ್ಥಿತಿಯಲ್ಲಿ ನಾವು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಂದು ಕೊಡುವ ಕೊಡುಗೆ ಅದು ನಮ್ಮ ಮಕ್ಕಳ ಒಂದು ಭವಿಷ್ಯಕ್ಕೆ ಒಳ್ಳೆಯದಾಗಲಿ ಅಂತ ಹೇಳುತ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶವನ್ನು ಕೊಟ್ಟ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಅಭಿಪ್ರಾಯವನ್ನು ನಿಲ್ಲಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ ಮತ್ತು ಕಲ್ಚರಲ್ ಅಸೋಸಿಯೇಷನ್ ಅವರು ನಿರಂತರವಾಗಿ ಸಮಾಜ ಸೇವೆಯಲ್ಲಿ ಕಳೆದ 26 25 ವರ್ಷಗಳಿಂದ ಬಹಳ ಅಚ್ಚುಕಟ್ಟಿನಿಂದ ಶ್ರಮವಿಲ್ಲದೆ ವಿಶ್ರಾಂತಿ ಇಲ್ಲದೆ ಸಮಾಜಕ್ಕೋಸ್ಕರ ಒಂದು ದುಡಿದಂತಹ ಒಂದು ಸ್ಪೋರ್ಟ್ಸ್ ಕ್ಲಬ್ ಆಗಿದೆ ಅದರಿಂದ ಅದರ ಎಲ್ಲ ಸದಸ್ಯರಿಗೂ ಒಂದು ಅಭಿನಂದನೆ ಹೇಳ್ತಾ ಇದ್ದೇನೆ ಯಾಕೆಂದರೆ ಕಳೆದ ಲಾಕ್ಡೌನ್ ಸಂದರ್ಭದಲ್ಲೂ ಕೂಡ ತುಂಬ ರೇಷನ್ ಕಿಟ್ ಕೊಟ್ಟಂತಹ ಒಂದು ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ ಆಗಿದೆ ಅದರಿಂದ ಸೃಷ್ಟಿಕರ್ತನು ಇವರಿಗೆ ಮುಂದಿನ ದಿನಗಳಲ್ಲಿ ಅತ್ಯಧಿಕ ಇನ್ನು ಮುಂದೆ ಹೆಚ್ಚು ಹೆಚ್ಚು ಸಮಾಜ ಸೇವೆ ಮಾಡುವಂತಹ ಶಕ್ತಿ ಮತ್ತು ಆತ್ಮವಿಶ್ವಾಸ ಅವರು ಕೊಡಲಿ ಎಂದು ಹಾರೈಸುತ್ತಾ ಅದೇ ರೀತಿ ನಮ್ಮ ಪುಟ್ಟ ಮಕ್ಕಳಲ್ಲಿ ಒಂದು ಹೇಳಲು ಬಯಸಿದ್ದೇನೆಂದರೆ ನಿಮಗೆ ನೀಡುವಂತಹ ಈ ಪುಸ್ತಕದಲ್ಲಿ ಒಂದೊಂದು ಪುಸ್ತಕದ ಬೆಲೆಯು ಈ ಡೈಮಂಡ್ ಸ್ಪೋರ್ಟ್ಸ್ ಮತ್ತು ಕಲ್ಚರ್ ಅವರು ಮಾಡಿದಂಥ ತುಂಬ ಶ್ರಮವಿದೆ ಆ ಪುಸ್ತಕವನ್ನು ತಾವುಗಳು ಮಕ್ಕಳು ಪುಟ್ಟ ಮಕ್ಕಳು ಅದರ ಒಂದೊಂದು ಪೇಜನ್ನು ಕೂಡ ವೇಸ್ಟ್ ಮಾಡದೆ ಎಲ್ಲವನ್ನು ಅಚ್ಚುಕಟ್ಟಾಗಿ ಉಪಯೋಗಿಸಿ ಅದರ ಫಲವನ್ನು ತಮಗೂ ಅವರಿಗೂ ಸೃಷ್ಟಿಕರ್ತರು ನೀಡಲಿ ಎಂದು ಹಾರೈಸುತ್ತಾ ಮುಂದಿನ ದಿನಗಳಲ್ಲಿ ನೀವು ಈ ಶಾಲೆಯಲ್ಲಿ ಕಲಿತಂತಹ ಮಕ್ಕಳು ಮುಂದಿನ ದಿನಗಳಲ್ಲಿ ನಿಮ್ಮ ಆಸುಪಾಸಿನ ಇರುವಂತಹ ಎಲ್ಲ ಮಕ್ಕಳಿಗೆ ನೀವು ಆ ಪುಸ್ತಕದ ಒಂದು ಬಹುಮಾನ ಅಥವಾ ಆ ಪುಸ್ತಕದ ಒಂದು ವ್ಯಾಲ್ಯೂವನ್ನು ನೀವು ಮತ್ತೊಬ್ಬರಿಗೆ ಹೇಳಿಕೊಡಲು ನೀವೆಲ್ಲರೂ ಒಂದು ಮಾದರಿಯಾಗಬೇಕೆಂದು ಹಾರೈಸುತ್ತಾ ನನ್ನ ಮಾತುಗಳನ್ನು ವಿರಾಮಿಸ್ತಾ ಇದ್ದೇನೆ ಜೈ ಇಂಡಿಯಾ ಜೈ ಜೈ ಕರ್ನಾಟಕ ವಿತರಣಾ ಒಂದು ಕಾರ್ಯಕ್ರಮ ಇದಕ್ಕೆ ಇವತ್ತಿನ ಈ ಒಂದು ಸಮಾರಂಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತ ಇರತಕ್ಕಂತಹ ಇಡೀ ಉಳ್ಳಾಲ ನಗರಸಭೆಯ ಚಿತ್ರವನ್ನು ಹಿಡಿದು ಬೆಳಗ್ಗಿಂದ ರಾತ್ರಿಯವರೆಗೆ ನಡೆಯುವಂತಹ ನಮ್ಮ ನಗರಸಭೆಯ ಅಧ್ಯಕ್ಷರಾದಂತಹ ಚಿತ್ರಾ ಮೇಡಮ್ ರವರೇ ನಮ್ಮ ಮುಖಚೇರಿಯನ್ನು ಹೇಗೆ ಅಭಿವೃದ್ಧಿಪಡಿಸಬೇಕು ಅಂತ ಹೇಳಿ ಸದಾ ಸ್ವಪ್ನವನ್ನು ಕಾಣುತ್ತಿರತಕ್ಕಂತಹ ಸ್ವಪ್ನ ಮೇಡಮ್ ರವರೇ ಅದೇ ರೀತಿ ನಮ್ಮ SDMC ಅಧ್ಯಕ್ಷರಿಗೆ ಪುರುಸತ್ತೆ ಇಲ್ಲ ಯಾವಾಗಲೂ ಮೈಯಲ್ಲಿ ಬೆವರು ಆದರೂ ಶಾಲೆಯಲ್ಲೇ ಕಾಣುತ್ತಾ ಇರ್ತಾರೆ ಆದಂತಹ ನಮ್ಮ ಅಸ್ತ್ರಪ್ರವರೇ ನಮ್ಮ ಬಿಡುವಿಲ್ಲದೆ ಕಚೇರಿ ಮತ್ತು ತರಗತಿಯನ್ನು ಒಟ್ಟೊಟ್ಟಿಗೆ ನಡೆಸಿಕೊಂಡು ಬಹಳ ಒಂದು ಮ್ಯಾಜಿಕ್ ಸ್ಟೈಲ್ ಅಲ್ಲಿ ನಮ್ಮ ಶಾಲೆಯನ್ನು ಮುಂದೊಡ್ಡಲಿಕ್ಕೆ ಪಣ ಒಡ್ಡಿದಂತಹ ನಮ್ಮ ಹೆಡ್ ಟೀಚರ್ ಅವರೇ ಯಾವಾಗಲೂ ಕೇಳಿದ್ರು BO ಮೀಟಿಂಗ್ ಉಂಟು ಅಂಗನವಾಡಿಯವರ ಮೀಟಿಂಗ್ ಉಂಟು ಶಾಲೆಯಲ್ಲಿ ಕ್ಲಾಸ್ ಉಂಟು ಶಿಕ್ಷಕರ ಕೊರತೆ ಅಂತ ಒಂದೇ ಅಲಲು ಅದೇ ರೀತಿ ಈಗಾಗಲೇ ನಮಗೆ ಶುಭವನ್ನು ನುಡಿದಂತಹ ನಮ್ಮ ಸುಹೇಲ್ ರವರೇ ಅದೇ ರೀತಿ ನನ್ನೊಡನೆ ಉಳ್ಳಾಲ ನಗರ ಸಭೆಯಲ್ಲಿ ಬಹಳ ದಿಟ್ಟತನದಿಂದ ಯಾವಾಗಲೂ ನೀವು ವಾರ್ತಾಭಾರತಿಯಲ್ಲಿ ನೋಡುವಾಗ ಅಲ್ಲಿ ಒಂದು ಹೆಸರು ಕಾಣುತ್ತದೆ ಖಲೀಲ್ ಅಂತ ಅಂತ ಖಲೀಲ್ ರವರೇ ಅದೇ ರೀತಿ MFC ಎಂಬ ನೌಕಾಯನ್ನು ಸಾಧಾರಣ 30 ವರ್ಷಗಳಿಂದ ಸಿಂಗಲ್ ಕ್ಯಾಪ್ಟನ್ ಆಗಿ ಮುನ್ನಡೆಸಿಕೊಂಡು ಹೋಗುತ್ತಿರತಕ್ಕಂಥ ನಮ್ಮ ಅಬ್ದುಲ್ ರಜಾಕ್ ಬಾಯಿ ಅವರೇ ಅದೇ ರೀತಿ ನಮ್ಮ ಹಿರಿಯರು
ನನ್ನ ಸಮಕಾಲೀನರು ಉಲ್ಲಾಲದಲ್ಲಿ ಬಾಲ ಸಂಗದಿಂದ ಹಳೆ ಕಾಲದ ಶಾಲೆಯಲ್ಲಿ ಇರತಕ್ಕಂತ ಇವತ್ತಿನವರೆಗೂ ದೇವರದಿಂದ ಅವರ ಆಯುಷ್ಯವನ್ನು ಹೆಚ್ಚು ಮಾಡಿ ಕೊಡ್ಲಿ ಅಂತ ನಮ್ಮ ಒಂದು ಐಕ್ಯದ ವ್ಯಕ್ತಿ ಅಂತ ಹೇಳಿದ್ರೆ ಮಾರಪ್ಪಣ್ಣನವರು ಅವರಿಗೆಲ್ಲರಿಗೂ ಚಪ್ಪಾಳೆಯನ್ನು ಹೊಡಿಬೇಕು ಈ ಪ್ರಾಯದಲ್ಲಿ ಕೂಡ ಅವರು ನಮ್ಮದರ ಇದ್ದಾರೆ ಯಾಕಂದ್ರೆ ಯಾಕಂದ್ರೆ ಈ ಪ್ರಾಯದಲ್ಲಿ ಕೂಡ ಹುಂಬಸಿ ಅಂತ ಬಂತಾರೆ ಹಾಗೆ ಎಂಎಸ್ಸಿಯ ನಮ್ಮ ಕ್ಯಾಪ್ಟನ್ ಟೀಮ್ ಕ್ಯಾಪ್ಟನ್ ಈ ಒಂದು ತಂಡದ ಮುಂಚೂಣಿಯಲ್ಲಿ ಇರತಕ್ಕಂತ ಶರ್ಮದ್ರವರೇ ಇಕ್ಬಾಲ್ ರವರೇ ಸರ್ಪ್ರಾಜ್ ರವರೇ ಸಾಬು ಅವರೇ ಆಸಿಫ್ ರವರೇ ಅಬ್ಬಾಸ್ ಅವರೇ ಹನೀಫ್ ಗೋವಾ ರವರೇ ಅಲ್ತಾಫ್ ಅವರೇ ಇಮ್ತಿಯಾಸ್ ರವರೇ ಖಲೀಲ್ ರವರೇ ಹನೀಫ್ ರವರೇ ಮತ್ತೆ ಇಲ್ಲಿ ಜಿಯಾದ್ ಇದ್ದ ಲವೆಲ್ಲಿ ಹೋದ ಮನ್ಸೂರು ಮತ್ತೆ ಯಾರದಾದ್ರೂ ಹೆಸರು ಬಿಟ್ಟು ಹೋಗಿದ್ದ ತಪ್ಪಿದ್ದರೆ ಮತ್ತೆ ದಾರಿಯಲ್ಲಿ ನಿಲ್ಲಿಸಬೇಡಿ ಯಾರಾದ್ರೂ ಬಿಟ್ಟು ಹೋದ್ರೆ ಕ್ಷಮಿಸಿಬಿಡಿ ಇವರೆಲ್ಲರೂ ಸೇರಿ ಇವರೆಲ್ಲರೂ ಸೇರಿ ಇವತ್ತು ಈ ನಮ್ಮ ಒಂದು ವಿದ್ಯಾಭ್ಯಾಸವನ್ನು ಕೊಡ್ತಿರತಕ್ಕಂಥ ಈ ಒಂದು ಸಂಸ್ಥೆಗೆ ಸುಮಾರು 80,000 ರೂಪಾಯಿಯಷ್ಟು ಪುಸ್ತಕ ಇದನ್ನು ಉಚಿತವಾಗಿ ಗಲ್ಫ್ನಿಂದ ಕೂಡ ಇದಕ್ಕೆ ದುಡ್ಡು ಬಂದಿದೆ ಆ ಒಂದು ಬಿಸಿಲಿನಲ್ಲಿ ಈ ಒಂದು ನಮ್ಮ ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ನವರು ಬೆವರು ಸುರಿಸಿ ಅವರ ಹಣವನ್ನು ಹಾಕಿ ಇಲ್ಲಿ ಪುಸ್ತಕಕ್ಕೆ ಕೊಟ್ಟಿದ್ದಾರೆ ಮಕ್ಕಳೇ ಇವತ್ತು ಪ್ರತಿಯೊಂದು ತಂದೆ ತಾಯಿಗಳ ಹತ್ರ ನಮಗೂ ಕೂಡ ಫೋನ್ ಬರ್ತಾ ಉಂಟು ಪಾಂಡಿರಾಜ್ ಬಲ್ಲಾಲಲ್ಲಿ ಇಷ್ಟು ಫೀಸು ಹಜರತ್ತಲ್ಲಿ ಇಷ್ಟು ಫೀಸು ಒಂದೊಂದು ಕ್ಲಾಸಿಗೆ ಅಂತ ಹೇಳಿ ತಂದೆ ತಾಯಿಗಳು ಪಟ್ಟಿಯನ್ನು ಹಿಡಿದು ತಿರುಗಾಡುತ್ತಾ ಇರತಕ್ಕಂತಹ ಒಂದು ಸಮಸ್ಯೆ ಅದರಲ್ಲೂ ಮುಖ್ಯವಾಗಿ ಮಹಿಳಾ ತಾಯಂದಿರು ಬೆಳಿಗ್ಗೆ ಎದ್ದಾಗ ಎಲ್ಲಿ ಸೀಟು ಸಿಗ್ತದೆ ಅಂತೇಳಿ ಇಂತಹ ಒಂದು ಕಷ್ಟದ ಸಮಯದಲ್ಲಿ ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ನವರು ಈ ಒಂದು ಪುಸ್ತಕವನ್ನ ಸುಮಾರು 80,000 ಪುಸ್ತಕವನ್ನ ಸುಮಾರು 200 ಮಕ್ಕಳಿಗೆ ಇವತ್ತು ಕೊಡುತ್ತಾ ಇರತಕ್ಕಂಥದ್ದು ಅಲ್ಲಾಹು ಅವರಿಗೆ ಇದರ ಒಂದು ಸಬೂಬನ್ನ ನಾಳೆ ಪರಲೋಕದಲ್ಲಿಯೂ ಕೊಡಲಿ ಇದೊಂದು ಪುಣ್ಯದಾಯಕವಾದಂತಹ ಕೆಲಸ ಇದನ್ನು ಅವರು 20 ಮಕ್ಕಳಿಂದ ಹಿಡಿದು ಆವಾಗ 30 ವರ್ಷಗಳ ಹಿಂದೆ ಇವತ್ತು 200 ಮಕ್ಕಳವರೆಗೆ ಇದು ಗಾಡಿ ದಾಟಿರುತ್ತದೆ ಇದು ಮುಂದೆಯೂ ಅವರು ಕೊಡಲಿಕ್ಕೆ ಅವರಿಗೆ ಭಗವಂತನು ಆ ಅಲ್ಲಾಹನು ಶಕ್ತಿಯನ್ನು ಕೊಡಲಿ ಅಂತೇಳಿ ಹೇಳಿ ಪ್ರಾರ್ಥಿಸಿ ಅವರೆಲ್ಲರಿಗೂ ಒಂದು ಚಪ್ಪಾಳೆಯನ್ನು ತಾವು ಈ ಒಂದು ಸಂದರ್ಭದಲ್ಲಿ ಕೊಡಬೇಕಾಗಿ ಯಾಚಿಸ್ತೇನೆ ಬಂಧುಗಳೇ ಇವತ್ತು ನಮ್ಮ ಶಿಕ್ಷಣ ಮಟ್ಟ ಎಲ್ಲಿಗೆ ಹೋಗಿದೆ ಅಂತ ಹೇಳಿದರೆ ನಾವು ಇವತ್ತು ಬೆಳಿಗ್ಗೆ ಪೇಪರ್ನಲ್ಲಿ ನೋಡಿದರೆ ಗೊತ್ತಾಗ್ತದೆ ಯಾವಾಗಲೂ ಒಂದು ಕಡೆಯಲ್ಲಿ ಶಾಲಾ ಪಠ್ಯಪುಸ್ತಕದ ವಿಷಯ ಮತ್ತೊಂದು ಕಡೆಯಲ್ಲಿ ಸಮವಸ್ತ್ರದ ವಿಷಯ ಮತ್ತೊಂದು ಕಡೆಯಲ್ಲಿ ಸಂವಿಧಾನದ ವಿಷಯ ಇವೆಲ್ಲ ವಿಷಯಗಳು ಇರುವಾಗಲೂ ಕೂಡ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಮಕ್ಕಳು ಮುಂದೆ ಹೋಗಬೇಕು ಮುಂದೆ ಹೋಗಿ ಅವರು ವೈದ್ಯರಾಗಬೇಕು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಕಂಪ್ಯೂಟರ್ ಸೈನ್ಸ್ ತೆಗಿಬೇಕು ಅಂತೇಳಿ ನಮ್ಮ ಎಲ್ಲರ ಹಿರಿಯರ ಮತ್ತೊಂದು ಈ ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ನಮ್ಮನ್ನು ಅಗಲಿದಂತಹ ನೌಶಾದ್ ರವರು ಎಂಬ ಒಂದು ವ್ಯಕ್ತಿ ನಮ್ಮನ್ನು ಅಗಲಿದ್ದಾರೆ ಅವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ನೆನಪಿ ಒಳ್ಳೆಯ ಒಬ್ಬ ಸೇವಕ ಅದೇ ರೀತಿ ನಮ್ಮ ತಾಹಿರ್ ಇಸ್ಮಾಯಿಲ್ ಫಕೀರ್ ರವರು ಕೂಡ ಡೈಮಂಡ್ನವರಾಗಿದ್ದಾರೆ ಅವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಸ್ಮರಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇದೆಲ್ಲ ನನಗೆ ನಾನು ಒಂದು ಥಿಂಕ್ ಮಾಡಿ ಒಂದು ಇದು ಮಾಡಿದಂಥ ಪಾಯಿಂಟ್ ಅವರು ಈ ಹಿಂದೆ ಡೈಮಂಡ್ನಲ್ಲಿ ಬಹಳ ಸಕ್ರಿಯವಾಗಿದ್ದರು ಅದೇ ರೀತಿ ಮಕ್ಕಳೇ ನೀವು ಚೆನ್ನಾಗಿ ಕಲಿತು ಪೇಪರ್ನಲ್ಲಿ ಇವತ್ತು ನೋಡುವಾಗ ಎಲ್ಲ ಬಡ ತಾಯಿಯರ ಮಕ್ಕಳು ಒಳ್ಳೊಳ್ಳೆಯ ಮಾರ್ಕ್ ಒಳ್ಳೊಳ್ಳೆಯ ಟಾಪರ್ ಬೀದಿ ಗುಡಿಸುವವರ ಮಕ್ಕಳು ಹೋಟೆಲ್ ಕಾರ್ಮಿಕರ ಮಕ್ಕಳು ರಿಕ್ಷಾ ಚಾಲಕರ ಮಕ್ಕಳು ಈಗ ಬೇಕಾದಷ್ಟು ವಿದ್ಯಾಭ್ಯಾಸಕ್ಕೆ ಅವಕಾಶಗಳು ಇದೆ ಆದ್ದರಿಂದ ಶಾಲೆಯಲ್ಲಿ ಇರತಕ್ಕಂಥ ಲೈಬ್ರರಿಗಳನ್ನು ಗ್ರಂಥಾಲಯಗಳನ್ನು ಸರಿಯಾಗಿ ಉಪಯೋಗಿಸಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆಯುವುದಕ್ಕಿಂತ ಮುಂಚೆ ಪುಸ್ತಕದ ರಾಶಿಯಲ್ಲಿ ರಾತ್ರಿ ಹೊತ್ತು ಮುಗಿದು ಬಿದ್ದಿದ್ದರು ಅವರ ಮನೆಯಲ್ಲಿ ಅವರು ತೀರಿ ಹೋದಾಗ ಎಷ್ಟೋ ಸಾವಿರ ಪುಸ್ತಕಗಳಿತ್ತು ಆ ಪುಸ್ತಕದ ಮಧ್ಯೆ ಅವರು ತೀರಿ ಹೋಗುತ್ತಾರೆ ಅಂತ ಹೇಳಿ ಅವರ ಒಂದು ಜೀವನ ಚರಿತ್ರೆ ನೋಡುವಾಗ ನಮಗೆ ಕಂಡು ಬರುತ್ತದೆ ಅದೇ ರೀತಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ದೋಣಿಯಲ್ಲಿ ಕೊಡಲಿಕ್ಕೆ ಹಣ ಇಲ್ಲ ಈ ಜಾಡಿ ಶಾಲೆಯನ್ನು ಕಲಿಯುವುದು ಅವರ ಜೀವನ ಚರಿತ್ರೆ ನೋಡುವಾಗ ಕಂಡು ಬರುತ್ತದೆ ಈ ದೇಶವನ್ನು ಮುನ್ನಡೆಸಬೇಕು ಅಂತ ಹೇಳಿಕೊಂಡಂತಹ ಅಬ್ದುಲ್ ಕಲಾಂ ಅವರು ಡ್ರೀಮ್ 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 ಮೆಡ್ರಾಸಿನ ಚೆನ್ನೈಯಲ್ಲಿ ಪುಸ್ತಕವನ್ನು ಮಾರಿ ಅವರು ಶಾಲೆಯ ವಿದ್ಯಾಭ್ಯಾಸವನ್ನು ಮುನ್ನಡೆಸಿದ್ದಾರೆ ಸರ್ವವಿಶ್ವೇಶ್ವರಯ್ಯನವರು ಎಷ್ಟೊಂದು ಅಗಾಧವಾದ ನೀರು ವ್ಯರ್ಥ ಆಗುತ್ತಾ ಇದೆ ಕನ್ನಂಬಾಡಿಯಲ್ಲಿ ಅಂತ ಹೇಳಿ ಅಂತಹ ವಿಶ್ವೇಶ್ವರಯ್ಯನವರು ಬಡವರು
ದಾರಿದೀಪದ ಅಡಿಯಲ್ಲಿ ಕಲಿತವರು ಮಕ್ಕಳೇ. ಆದ್ದರಿಂದ ಹೀಗೆ ಹಲವಾರು ಬುದ್ಧಿಜೀವಿಗಳು ಈ ಸಮಾಜದಲ್ಲಿ ಬಡವರು ಮುಂಚೂಡಿಯಲ್ಲಿ ಬಂದು ಸರ್ಕಾರಿ ಶಾಲೆಯಲ್ಲಿ ಬಂದು ಆಳ್ವಾಸ್ ಎಂಬ ಅಲ್ಲಿ ಸರ್ಕಾರಿ ಶಾಲೆಯ 500 ಸೀಟಿಗೆ 10,000 ಅಪ್ಲಿಕೇಶನ್ ಬಂದಿದಂತೆ. ನಾವು ಹೇಳ್ತೇವೆ ಇವತ್ತು ಸರ್ಕಾರಿ ಕನ್ನಡ ಶಾಲೆ ನಮಗೆ ಬೇಡ ಅಂತ ಆಳ್ವಾಸ್ ಶಾಲೆಯಲ್ಲಿ. ಇಂತಹ ಹಲವು ಮೊನ್ನೆ ಧಾರವಾಡದಲ್ಲಿ ಒಬ್ಬಳು ಮುಸ್ಲಿಂ ಹುಡುಗಿ 16 ರಿಂದ 17 ಚಿನ್ನದ ಪದಕವನ್ನು ಗಳಿಸಿದಳು. ಇದೆಲ್ಲ ನಮ್ಮ ಜೀವನದಲ್ಲಿ ನಾವು ಒಂದು ಟಾರ್ಚ್ ಲೈಟ್ ಆಗಬೇಕು. ನಾವೇನು ಮಾಡಿದ್ದೇವೆ ಇವತ್ತು? ಹೀಗೆ ಹಲವಾರು ಹಲವಾರು ವ್ಯಕ್ತಿಗಳ ವ್ಯಕ್ತಿ ರೂಪವನ್ನು ನಾವು ಗಳಿಸಿ ನಾವು ಆದರ್ಶ ಪ್ರಿಯರಾಗಿ ಈ ಶಾಲೆಗಾಗಿ ನಮ್ಮ ಎಸ್ಟಿಎಂಸಿ ಇಲ್ಲಿ ತುಂಬ ಕೆಲಸ ಮಾಡಿದೆ ಈ ಸಲ ಅಂತ ಹೇಳಿದರೆ ನಾವೆಲ್ಲ ಒಂದು ಟೀಮ್ ಆಗಿ ನಮಗೆ ತುಂಬ ದಾನ ಮಾಡಿದವರು ಒಂದು ನಮ್ಮ ಫಾರೂಕ್ ರವರು, MLC ಫಾರೂಕ್ ರವರು. ನಾವು ಈ ಶಾಲೆಗೆ ಕರೆತಂದಾಗ ನಮಗೆ ಸುಮಾರು 75,000 ರೂಪಾಯಿಯ ಬೆಂಚು, ಅದೇ ರೀತಿ ಒಂದು ನೀರಿನ ಟ್ಯಾಂಕರು, ಇದೆಲ್ಲ ಖಾಲಿ ಒಂದು ಫೋನ್ನಲ್ಲಿ ಆದದ್ದು, ಹೆಚ್ಚೇನು ಒದ್ದಾಡಲಿಲ್ಲ. ಅದೇ ರೀತಿ ನಮ್ಮ ಉಲ್ಲಾಲ ದರ್ಗಾ ಅಧ್ಯಕ್ಷರಾದಂಥ ಹಾಜಿ ಅಬ್ದುಲ್ ರಶೀದ್ ರವರು, ಅವರ ವಿಷಯ ನಾನು ಹೇಳದೆ ವಿಧಿ ಇಲ್ಲ. ನಮಗೆ 75,000 ರೂಪಾಯಿಯ ಡೆಸ್ಕು ಮತ್ತು ಬೆಂಚು, ಮತ್ತು ಪುಣ ಈಗ 10,000 ರೂಪಾಯಿ ಇವತ್ತು ಬೆಳಿಗ್ಗೆ ಮಾತಾಡಿದ್ದೇನೆ, ಪುಸ್ತಕವನ್ನು ಕೊಡ್ತೇನೆ ನೀವು ಖರೀದಿಸಿ ಹೊಡೀರಿ ತಪ್ಪಾಲೆ. ಹೀಗೆ ಹೀಗೆ ವಿದ್ಯಾಭ್ಯಾಸಕ್ಕಾಗಿ ನಮಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಬೇರೆಯವ್ರ ಲಾಸ್ಟ್ ರಬು ಹೆಲ್ಪ್ ಆಗ್ತದೆ. ಅದೇ ರೀತಿ ನಮಗೆ ದರ್ಗದವರನ್ನು ಹೇಳಿದೆ, ಅದೇ ರೀತಿ ನಮಗೆ ಈ ಒಂದು ಪರಿಸರದಲ್ಲಿ ನಮಗೆ ಒಂದು ಉತ್ತಮವಾದ ಒಂದು, ಈಗ ಮಾರಪ್ಪನವರು ಹೇಳಿದರು, ಎಲ್ಲಿಯೂ ಇಲ್ಲದಂತಹ ಒಂದು ಶಾಲಾ ಕಟ್ಟಡ ಒಂದು ಅದ್ಭುತ ರೀತಿಯಲ್ಲಿ ಒಂದು ಮಾಡಿಕೊಟ್ಟಂತಹ ನಮ್ಮ ನೆಚ್ಚಿನ ಶಾಸಕರಾದಂತಹ ನಮ್ಮ UT ಖಾದರ್ ಸಾಹೇಬರು, ಅವರು ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಇಲ್ಲಿ ಶಾಲೆಯ DDP ಇಲ್ಲಿ ಕಲಿಸಿದ್ದಾರೆ. ನಮಗೆ ಈ ಗೆಸ್ಟ್ ಟೀಚರ್ ಅಂತ ಹೇಳಿದ್ದಾರೆ, 2-3 ಮಂದಿಯನ್ನು ಕೊಡುತ್ತೇನೆ ಅಂತ ಹೇಳಿದ್ದಾರೆ. ಅದೇ ರೀ ಅಲ್ವಾ, 3 ಟೀಚರ್ ಅದನ್ನು ಕೊಡುತ್ತೇನೆ ಅಂತ ಹೇಳಿದ್ದಾರೆ. ಹೀಗೆ ನಮ್ಮ ಅಬ್ದುಲ್ ರಶೀದ್ ರವರು ಇನ್ನು ಕೂಡ ಪೆಂಚ್ ಇಡಿಸ್ಕೊಂಡು ಕೂಡ ಕೊಡ್ತೇನೆ ಅಂತೇಳಿ ಇವತ್ತು ಬೆಳಿಗ್ಗೆ ಮಾತಾಡಿದಾಗ ಹೇಳಿದ್ದಾರೆ. ಅವರು ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಉಲ್ಲಾಲ ನಗರಸಭೆಗೆ ನಾವು ಮೊನ್ನೆ ಇಲ್ಲಿ ಅಂಗನವಾಡಿ ದುರಸ್ತಿ ಮಾಡಬೇಕು ಅಂತ ಹೇಳಿದ್ದೇವೆ. ನಮ್ಮ ಸ್ವಪ್ನ ಮೇಡಮ್ರವರ ಹತ್ರ ಹೇಳಿ ನಾವೊಂದು ಅರ್ಜಿಯನ್ನು ಇಟ್ಟಿದ್ದೇವೆ, ಅದು ಕೂಡ ಬೇಗನೆ ದುರಸ್ತಿ ಆದರೆ ನಮ್ಮ ಎದುರಿನ ಹಳೆಯ ಅಂಗನವಾಡಿ ಕಟ್ಟಡ ಹೋದರೆ ನಮ್ಮ ಪಾಗಾರ ಮುಂದಕ್ಕೆ ಹೋಗಿ ಅಲ್ಲಿ ಒಂದು ಇಂಟರ್ಲಾಕ್ ಬಂದರೆ ಬಹಳ ಒಂದು ಚಂದದ ಒಂದು ಕಟ್ಟಡ ನಮ್ಮ ದೃಷ್ಟಿಯಲ್ಲಿ, ನಮ್ಮ ನಿಮ್ಮೆಲ್ಲರ ದೃಷ್ಟಿಯಲ್ಲಿ ಒಂದು ಕಾಣಲಿಕ್ಕೆ ಆಗಬಹುದು. ನಮ್ಮ ಹೆತ್ತವರು ಇಲ್ಲಿ ಬರುವಾಗ ಮೂಲಭೂತ ಸೌಕರ್ಯ ಇರತಕ್ಕಂಥ ಒಂದು ಕಟ್ಟಡ ಇದು ಆಗಲಿ ಅಂತ ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ಬೆಲ್ಲಂಬೆಲಿಗೆ ಎಲ್ಲ ಕೆಲಸವನ್ನು ಬಿಟ್ಟು ನೀವು ಈ ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ಬಿನವರ ಅಭೂತಪೂರ್ವಂತಹ ಅಚ್ಚರಿಯ ಕಾರ್ಯಕ್ರಮ, ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ, ರಕ್ತದಾನ ಮಾಡಿದ್ದಾರೆ, ರೋಗಿಗಳಿಗೆ ಸಹಾಯ ಮಾಡಿದ್ದಾರೆ, ಮಾರ್ಗವನ್ನು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹೀಗೆ 10 ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದಂತಹ ನಮ್ಮ ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್, ಅದೇ ರೀತಿ ಇನ್ನೊಂದು ಕ್ಲಬ್ ಆದಂತಹ MFC ಅವರು ಕೂಡ ಇಲ್ಲಿ, ಅವರ ಯುವಕ ಮಂತ್ರ ಮಂಡಲ ಬಹಳ ದೊಡ್ಡದಿದೆ, ಅವರಲ್ಲಿ ಕೂಡ ಗಲ್ಪ್ನಲ್ಲಿ ಅವರು ಕೂಡ ಈ ಶಾಲೆಗೆ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಈ ಹಿಂದಿನ ನಾಗರಿಕ ಕ್ರಿಯಾ ಸಮಿತಿಯ ನಮ್ಮ ಮಾರಪ್ಪನವರು, ಈ ಹಿಂದಿನ ಅಧ್ಯಕ್ಷರಾದಂಥ ಇಬ್ರಾಹಿಂರವರು, ಎಲ್ಲರೂ ಒಟ್ಟಿಗೆ ಸೇರಬೇಕು. ಇದರಲ್ಲಿ ರಾಜಕೀಯ ಜಾತಿ ಭೇದ ಎಲ್ಲ ಹೊರಗಿಟ್ಟು ಇಟ್ ಈಸ್ ಓನ್ಲಿ ಫಾರ್ ಅವರ್ ಸ್ಕೂಲ್. ಈಗ LKG UKG ಎಲ್ಲ ಸ್ಟಾರ್ಟ್ ಆಗುವಂತಹ ಒಂದು ಸಂದರ್ಭ ಉಂಟು. ಹೆಚ್ಚಾಗಿ ಮಹಿಳೆಯರು ಮುಂದೆ ಬರಬೇಕು. ಈಗ ಮಹಿಳೆಯರ ಕಾಲ, ನಗರಸಭೆಯಲ್ಲಿ ಮಹಿಳೆಯರು, ಬಸ್ಸಿನಲ್ಲಿ ರಿಸರ್ವೇಶನ್ ಮಹಿಳೆಯರು, ಏರೋಪ್ಲೇನ್ನಲ್ಲಿ ಮಹಿಳೆಯರು, ಇಲ್ಲಿ ಮಹಿಳೆಯರು ಮುಂದೆ ಇಲ್ಲ. ಆದರೆ ಮಹಿಳೆಯರು ಮುಂದೆ ಬರಬೇಕು ಅಂತ ಹೇಳಿ ನಮಗೆಷ್ಟು ದಿನ ಬಿಹಿದು ಅಷ್ಟು ದಿನ ಮಣುಜ ರಂಗದಿ ಬಾಳಿ ಸಾಯಲಿರಬೇಕು. ಒಂದೇ ತೊಟ್ಟಿಲಲು ಬೆಳೆದ ಮಕ್ಕಳು ನಾವು, ಪ್ರೇಮ ಸೌಹಾರ್ದದಲ್ಲಿ ಬಾಳಿ ಬದುಕಲಬೇಕು. ನಮ್ಮೂರ ಕಡಲಿನ ಸೂರ್ಯಾಸ್ತ ಚಂದ, ನಮ್ಮೂರ ಕಡಲಿನ ಬಂಗ್ಡಮಿನ್ ಚಂದ, ನಮ್ಮೂರ ಹುಡುಗರ ಮೈಕಟ್ಟು ಚಂದ, ನಮ್ಮ ಈ ಸಭೆಗೆ ಬಂದಂತಹ ಡೈಮಂಡಿನ ಯುವಕರೇ ಚಂದ ಅಂತ ಹೇಳಿಕೊಂಡು ಈ ಒಂದು ಸಂದರ್ಭದಲ್ಲಿ ಡೈಮಂಡ್ ಲತೀಫ್ ಬಹಳ ಈ ಒಂದು ಡೈಮಂಡ್ ಸಂಸ್ಥೆಯನ್ನ
ಹುಟ್ಟು ಹಾಕಲಿಕ್ಕೆ ಕಾರಣೀಭೂತರು ಇಬ್ರಾಹಿಂ ಗಲ್ಫ್ ಬೇರೆ ಯಾರಾದ್ರೂ ಹೆಸರಿದ್ರೆ ಹೇಳಿ ಎನಿಬಡಿ ಮತ್ತೆ ನಮಗೆ ತೊಂದರೆ ಆಗ್ತದೆ ಫೋನ್ ಮಾಡ್ತಾರೆ ರಾತ್ರಿ ಮತ್ತೆ ನಗರಸಭೆಯ ಕೌನ್ಸಿಲರ್ ಅವರೊಟ್ಟಿಗೆ ಸಾರ್ವಜನಿಕರಲ್ಲಿ ವಿನಂತಿ ನಾವು ಕೂಡ ಬಹಳ ಸಮಸ್ಯೆಯಲ್ಲಿದ್ದೇವೆ ಸಮಾಜದ ಬೇಡಿಕೆ ಹಲವಾರು ನಮ್ಮಲ್ಲಿ ಮಾತಾಡುವಾಗ ಸ್ವಲ್ಪ ನಯದಿಂದ ಸ್ವಲ್ಪ ಪ್ರೀತಿಯಿಂದ ಮಾತಾಡುವಂಥ ಒಂದು ವ್ಯವಸ್ಥೆ ಇರಲಿ ಅಂತ ಹೇಳಿ ಹೇಳಿ ಕೇವಲ ಕೆಲವೊಂದು ಫೋನ್ ಬರ್ತದನ್ನ ಇಲ್ಲಿ ಹೇಳುವುದಿಲ್ಲ ಅದಕ್ಕೆ ಕೈಲ್ರವರು ಹೇಳ್ತಾರೆ ಕೆಲವೊಂದು ಸಮಸ್ಯೆಯನ್ನು ಅದು ಹೇಳುವುದಿಲ್ಲ ಆದ್ದರಿಂದ ಐಕ್ಯದ ಅಮೃತದ ರಸಕ್ಕೆ ಜೀವ ಜೀವದ ಬೆಸುಗೆ ಕೂಡಿ ಬರ ನಮ್ಮೊಳಗೆ ಹದಿನಾಲ್ಕು ಲೋಕವನ್ನು ಸಪ್ತ ಸಾಗರವನ್ನು ಗೆದ್ದು ದಾಟುವ ವೇಗ ಉಂಟು ಅಂತ ಹೇಳಿ ಈ ಒಂದು ಅವಕಾಶಕ್ಕಾಗಿ ವಂದಿಸಿ ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ನವರು ಒಳ್ಳೆ ಮೈಕವನ್ನು ಕೊಟ್ಟಿದ್ದಾರೆ ಅದಕ್ಕೂ ಕೂಡ ಧನ್ಯವಾದವನ್ನು ಹೇಳಿ ಮತ್ತೆ ನನ್ನಂಥವನನ್ನು ಕರೆದು ಇಲ್ಲಿ ಮಾತಾಡಲಿಕ್ಕೆ ಒಂದು ಮೂರು ನಿಮಿಷ ಅವಕಾಶ ಮಾಡಿಕೊಟ್ಟದ್ದಂತಹ ನಮ್ಮ ಖಲೀಲ್ರವರಿಗೂ ಸಲ್ಯೂಟ್ ಅನ್ನು ಹೊಡೆದು ಇನ್ನು ಕೂಡ ಡೈಮಂಡ್ ಕ್ಲಬ್ನ ಎಲ್ಲ ಯುವಕರು ಒಂದು ರೋಗಿ ನಾನು ಆಸ್ಪತ್ರೆಯಲ್ಲಿ ಇದ್ದವ ಅವರು ಇನ್ನೂ ಒಂದು ಕಾರ್ಯಕ್ರಮವನ್ನು ಹಂಚಿಕೊಳ್ಳಬೇಕು ರೋಗಿಗಳ ಸಾಂತ್ವನ ಅಂತ ಹೇಳಿ ಯಾರಾದರೂ ಬಡವರಿದ್ದರೆ ಅವರು ಒಂದು ಮೂರು ಮಂದಿಯನ್ನು ನೀವು ವಿಸಿಟ್ ಮಾಡುವಂತ ಒಂದು ಪಾಪದ ರೋಗಿಗಳನ್ನ ಕಂಡು ಹೋಗಿ ಗುರುತಿಸಿ ಇಂತಹ ಒಂದು ಕಾರ್ಯಕ್ರಮವನ್ನು ನೀವು ಹಾಕಿ ಸಮಾಜಕ್ಕೆ ಹೊಸ ಹೊಸ ಕಾರ್ಯಕ್ರಮಗಳನ್ನ ಕೊಡುವಲ್ಲಿ ಯಶಸ್ವಿ ಒಬ್ಬ ಆಸ್ಪತ್ರೆಯಲ್ಲಿ ಇದ್ರೆ ನಾನು ಆಸ್ಪತ್ರೆಯಿಂದ ಬಂದವ ಒಬ್ಬ ಯಾರೂ ಇಲ್ಲದಿದ್ದಾಗ ಅವನನ್ನು ನೋಡಲಿಕ್ಕೆ ಹೋದಾಗ ಅವನಿಗೆ ಎಷ್ಟು ಸಂತೋಷ ಆಗ್ತದೆ ಅಂತ ಹೇಳಿ ಇಲ್ಲದಿದ್ದರೆ ಆಚೆ ಬೆಡ್ಡಿನವರು ಕೇಳ್ತಾರೆ ನಿನ್ನ ಹತ್ರ ಏನು ಮಾಡಿ ಯಾರು ಬರುವುದಿಲ್ಲ ಅಂತ ಇವನಿಗೆ ರೋಗದ್ದು ಒಂದು ಟೆನ್ಷನ್ ಮತ್ತೆ ಇದೊಂದು ಟೆನ್ಷನ್ ಆದ್ದರಿಂದ ಇಂತಹ ಒಂದು ಪ್ರಕ್ರಿಯೆಯನ್ನು ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ನ ಯಾವುದೇ ಕ್ಲಬ್ನವರು ಒಂದು ಹೊಸ ಹೊಸ ಕಾರ್ಯಕ್ರಮ ವರ್ಷಕ್ಕೆ ಒಂದು ಕಾರ್ಯಕ್ರಮ ಅಲ್ಲ ಮಾಡುವುದು ಒಂದು ಕಾರ್ಯಕ್ರಮ ನಡೀತಾ ಇರಬೇಕು ನಿಮಗೆ ಯಾರನ್ನು ಬೇಕು ಊರಿನಲ್ಲಿ ನಾವು ಇದ್ದೇವೆ ಇವರು ಸ್ವಾತಂತ್ರ್ಯೋತ್ಸವವನ್ನು ಮಾಡ್ತಾರೆ ಡೈಮಂಡ್ ಅದು ಕೂಡ ಹೆಮ್ಮೆ ವಿಷಯ ಆದ್ದರಿಂದ ಈ ವೇದಿಕೆಯಲ್ಲಿ ಕುರಿತವರಿಗೆಲ್ಲ ಸಮಯ ಇಲ್ಲ ಅವರೆಲ್ಲ ಭಾರಿ ಬ್ಯುಸಿ ಇದ್ದಾರೆ ಅವರು ಕೂತದ್ದಕ್ಕೂ ಕೂಡ ಒಂದೆರಡು ನನ್ನ ಕೃತಜ್ಞತೆಯನ್ನು ಹೇಳಿ ನನ್ನ ಮಾತನ್ನು ಮುಕ್ತಿಗೊಳಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಭಾರತ ದೇಶ ಕಿ ಜೈ ಸಹ ಮೊಹಮ್ಮದ್ ಮುಕ್ಕಚ್ಚೇರಿ ಅವರೇ ಅದೇ ರೀತಿ ಹಿರಿಯರಾದ ಯು ಬಿ ಮಾರಪ್ಪಣ್ಣರವರೇ ಮುಕ್ಕಚ್ಚೇರಿ ಫ್ರೆಂಡ್ ಸರ್ಕಲ್ ಇದರ ಅಧ್ಯಕ್ಷರಾದಂತಹ ಅಬ್ದುಲ್ ರಜಾಕ್ ಅವರೇ ನಗರಸಭಾ ಸದಸ್ಯರಾದಂತಹ ಸಪ್ನ ಹರೀಶ್ ಅವರೇ ಇಬ್ರಾಹಿಂ ಅಶ್ರಫ್ ಅವರೇ ಈ ಶಾಲೆಯ ಮುಖ್ಯೋಪಾಧೀನಾದಂತಹ ಪುಷ್ಪ ಮೇಡಮ್ ಅವರೇ ಅದೇ ರೀತಿ ಎಸ್ ಟಿ ಪಿ ಕ್ಷೇತ್ರ ಸಮಿತಿ ಸದಸ್ಯರಾದಂತಹ ಸುಹೇಲ್ರವರೇ ವೇದಿಕೆಯ ಮುಂಭಾಗದಲ್ಲಿರತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳ ಪೋಷಕರೇ ಎಲ್ಲ ಟೀಚರ್ಸ್ಗಳೇ ನಮ್ಮ ಮೊಹಮ್ಮದ್ ಮುಕ್ಕಚೇರಿ ಅವರು ಬಹಳ ವಿಸ್ತಾರವಾಗಿ ಎಲ್ಲ ವಿಚಾರವನ್ನು ಹೇಳಿದ್ದಾರೆ ನಮಗೆ ಮಾತನಾಡಲು ಯಾವುದೇ ಒಂದು ಶಬ್ದವನ್ನು ಬಿಟ್ಟಿಲ್ಲ ಆದರೆ ಒಂದು ವಿಚಾರವನ್ನು ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಮಕ್ಕಳೇ ದಯವಿಟ್ಟು ಎಲ್ಲರೂ ಗಮನದಲ್ಲಿ ಇಟ್ಕೇಳ್ಬೇಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿಮಗೆ ಪರಿಚಯ ಉಂಟಾ ಕೇಳಿದ್ದೀರಾ ಯಾರು ಅವರು ಸಂವಿಧಾನ ಶಿಲ್ಪಿ ಈ ದೇಶದ ಸಂವಿಧಾನವನ್ನು ಬರೆದವರು ಅವರು ಒಂದು ಮಾತು ಹೇಳ್ತಾರೆ ಮಕ್ಕಳೇ ನೀವು ಹರಿದ ಬಟ್ಟೆಯನ್ನಾದರೂ ಹಾಕಿ ಕೈಯಲ್ಲಿ ಒಂದು ಪುಸ್ತಕ ಇರಲಿ ಅಂತ ನೀವು ಹರಿದ ಬಟ್ಟೆಯನ್ನಾದರೂ ಹಾಕಿ ಕೈಯಲ್ಲಿ ಒಂದು ಪುಸ್ತಕ ಇರಲಿ ನೀವು ಮಕ್ಕಳೇ ಶಸ್ತ್ರಾಸ್ತ್ರ ಹಿಡಿಬೇಡಿ ನೀವು ಪುಸ್ತಕ ಹಿಡಿದರೆ ನಿಮಗೆ ಗೋಲ್ಡ್ ಮೆಡಲ್ ಯಾವತ್ತು ನೀವು ಶಸ್ತ್ರಾಸ್ತ್ರ ಹಿಡಿತೀರಿ ನಿಮಗೆ ಜೈಲೇ ಗತಿ ಅಂತ ಸುಮಾರು 55,000 ಪುಸ್ತಕವನ್ನು ಓದಿದವರು ನಮ್ಮ ಬಿ ಆರ್ ಅಂಬೇಡ್ಕರ್ ಯಾವತ್ತಾದರೂ ನಾವು ನೋಡಿದ್ದೇವೆ ಅಷ್ಟೊಂದು ಪುಸ್ತಕ ಆದರೆ ಅವರ ಆದರ್ಶವನ್ನು ನಾವು ಗಿಟ್ಟಿಸಿಕೊಂಡು ಮುಂದೆ ಒಂದು ಒಳ್ಳೆಯ ಈ ದೇಶಕ್ಕೆ ಹೆಸರು ತರಬೇಕು ಎಂದು ಹೇಳುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಉಚಿತವಾಗಿ ಪುಸ್ತಕವನ್ನು ವಿತರಿಸ್ತಾ ಬಂದಿದ್ದಾರೆ ಅದೇ ರೀತಿಯಲ್ಲಿ ಬಡ ಮಕ್ಕಳಿಗೂ ಸಹ ಅವರ ಸಹಾಯ ಹಸ್ತವನ್ನು ನೀಡ್ತಾ ಇದ್ದಾರೆ ಇನ್ನು ಮುಂದೂ ಸಹ ಇದೇ ರೀತಿಯಲ್ಲಿ ಬಡ ಮಕ್ಕಳಿಗೆ ಪುಸ್ತಕದೊಂದಿಗೆ ಪ್ರತಿ ವರ್ಷ ಸಹ ಏನಾದರೂ ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡಲ್ಲಿ ನಮ್ಮ ಮಕ್ಕಳು ಮುಂದಿನ ಯಾವುದಾದ್ರೂ ಕೆಲಸ ಕಾರ್ಯಗಳಿಗೆ ಸಹಾಯಕ್ಕಾಗ್ಬೋದು ಹಾಗೂ ಓದು ವಿದ್ಯಾಭ್ಯಾಸದಲ್ಲಿ ಮಕ್ಕಳಿಗೆ ಹೆಚ್ಚಿನ ಒಂದು ಉತ್ಸಾಹ ಬರ್ಬೋದು ಅಂತ ನನ್ನ ಅಭಿಪ್ರಾಯ ದಯವಿಟ್ಟು ಈ ಮಕ್ಕಳ ದಿನಾಚರಣೆ ಸಮಯದಲ್ಲಿ ನಮ್ಮ ಮಕ್ಕಳಿಗೆ ಯಾವುದಾದ್ರೂ ಕೆಲವೊಂದು ಆಟೋಟಗಳು ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಂತಹದ್ದನ್ನು ಇಟ್ಟುಕೊಂಡು ಹುರಿದುಂಬಿಸುವುದರಲ್ಲಿ
ನಿಮ್ಮ ಸಹಾಯ ಬೇಕು ಅಂತ ಡೈಮಂಡ್ ಕ್ಲಬ್ನವರಲ್ಲಿ ನಾನು ವಿನಮ್ರವಾಗಿ ಎಲ್ಲ ಶಿಕ್ಷಕರ ಹಾಗೂ ಮುಖ್ಯೋಪಾಧ್ಯಾಯರ ಮತ್ತು ಎಸ್ಡಿಎಂಸಿ ಅವರ ಪರವಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ ಹಾಗೂ ನಮ್ಮ ಇಂದಿನ ಎಲ್ಲ ಶಿಕ್ಷಕರಿಗೂ ಸಹ ಸಂತೋಷ ಆಗಿದೆ ಅಂತ ಹೇಳಿದ್ರೆ ಪ್ರತಿ ವರ್ಷ ಸಹ ನೀವು ಪುಸ್ತಕವನ್ನು ನೀಡ್ತಾ ಇದ್ರಿ ಈ ಸಾರಿ ನಮ್ಮ ಮಕ್ಕಳಿಗೆ ಇನ್ನು ಪುಸ್ತಕ ಇಲ್ಲ ಆದರೆ ಪ್ರೋಗ್ರಾಮ್ ವಿದ್ಯಾಭ್ಯಾಸ ನಡೆಯಬೇಕು ಪುಸ್ತಕ ಇಲ್ಲ ಪುಸ್ತಕ ಇಲ್ಲ ಏನು ಮಾಡೋದು ನಮ್ಮ ಸಂಸ್ಥೆ ಅವರು ಕೊಡ್ತೇವೆ ಅಂತ ಹೇಳಿ ಹೇಳಿದ್ದಾರೆ ಅಂತ ಹೇಳಿ ಹೇಳುವಾಗ ನನಗೆ ಸಂತೋಷ ಆಯಿತು ಎಲ್ಲ ಶಾಲೆಗಳು ಇಂತಹ ಕಾರ್ಯಕ್ರಮ ನಡೆದಲ್ಲಿ ಪೋಷಕರಿಗೂ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗ್ತಿದೆ ನಮ್ಮ ಶಾಲೆಯನ್ನು ಒಂದು ರೀತಿಯಲ್ಲಿ ದತ್ತು ಸ್ವೀಕರಿಸಿದ ಅಂತ ಹೇಳಿ ಹೇಳಿಕೋ ಹೇಳಿದ್ರು ಏನೋ ತಪ್ಪಿಲ್ಲ ಇನ್ನು ಮುಂದೆ ಸಹ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬನ್ನಿ ಹಾಗೆ ನಮ್ಮ ಮುಖಚೇರಿ ಸರ್ ಹೇಳಿದ್ರು ಅನಾರೋಗ್ಯದವರನ್ನು ಹುಡುಕಿಕೊಂಡು ಹೋಗಿ ವಿಸಿಟ್ ಮಾಡಿ ಅವರನ್ನು ಸಮಾಧಾನ ಮಾಡಿಕೊಂಡು ಅವರ ಆರೋಗ್ಯದಲ್ಲಿ ಚೇತರಿಕೆ ಸಿಕ್ಕುವ ಹಾಗೆ ಮುಂದುವರೆದಲ್ಲಿ ಖಂಡಿತಕ್ಕೂ ಸಹ ನಿಮಗೂ ಇನ್ನೂ ಒಳ್ಳೆಯ ಹೆಸರನ್ನು ಗಳಿಸಬಹುದು ನಿಮ್ಮ ಡೈಮಂಡ್ ಕ್ಲಬ್ನವರಿಗೆ ದೇವರು ಸದಾ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಮ್ಮ ಶಾಲೆಯ ಹಾಗೂ ಎಲ್ಲ ಶಿಕ್ಷಕರ ಹಾಗೂ ಕಮಿಟಿಯವರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ